ಸಿ ಎಂ ಇವಾಗ ಅದೇನೋ ಇವರು ಇದ್ದ ಆದಿತ್ಯಾನಂದ ಅವ್ರು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆದರೆ ಇಂಡಿಯಾಗೆ ಮಸ್ತಾಗಿರುತ್ತೆ. ಮೋದಿ ಥರ ಅಲ್ಲ, ಅವರೇ ಬೇರೆ ಇವರೇ ಬೇರೆ. ಉಪೇಂದ್ರ ಅವ್ರು ಬರ್ತಾರೆ, ನಿಂತರೆ ಅವರೇ ಬಂದರೆ ಬೆಸ್ಟು ಅಂತ ಅನಿಸ್ತಾಯಿದೆ. ಅವ್ರು ಹೇಳೋದೆ ಒಂದು ನಾನು ಬೇಕಾ ಬರ್ಬೋದು, ಬಟ್ ನನಗೆ ಗೊತ್ತಿರ್ಬೇಕು ಇವಾಗ ಈ ರೋಡು ನಾನು ಇಲ್ಲಿ ದಿನ ಓಡಾಡೋನು, ಇಲ್ಲಿ ಏನು ಮಾಡೋ ನಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿರೋ ನಾನು ಬಂದರೆ ನಡೀತದೆ. ಯಾರೋ ಒಬ್ಬ ಬಂದ್ಬಿಟ್ಟು ಏನೋ ರೋಡ್ ಹಿಂಗಾಗಿದ್ರೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರು ಹೇಳ್ತಾ ಇರೋದು ಕರೆಕ್ಟೆ, ಬಟ್ ಇಲ್ಲಿರೋ ಈ ರಾಜಕೀಯಕ್ಕೆ ಅವ್ರು ಬರೋಕೆ ಆಗಲ್ಲ, ಅದಂತೂ ಫಿಕ್ಸ್. ಅದೇ ಯಡಿಯೂರಪ್ಪ ಅವ್ರ ಮಗ ಅವ್ರು ಏನೋ ರೆಡಿ ಮಾಡ್ತಾವ್ರೆ ಅಂತ ಹಿಂದ್ಗಡೆಯಿಂದ ಬ್ಯಾಕ್ ಎಂಡಲ್ಲಿ ಅನಿಸ್ತಾ ಇತ್ತು. ಅದೇ ನಡೆಯೋದು. ಯಾರು ನಮ್ಮ ನೆಕ್ಸ್ಟ್ ಪ್ರಧಾನಮಂತ್ರಿ ಏನನ್ಸ್ತಾರೆ? 8 ವರ್ಷ ಆಗಿದೆ ಮೋದಿ ಆಡಳಿತಕ್ಕೆ. ಅಲ್ಲ ಮೋದಿದು ಏನು ನಮ್ಮ ಅದೊಂದು ಇದಿಲ್ಲ, ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಆ ಥರ ಕಂಪ್ಯಾರಿಸಮ್ ನಂಗೆ ಗೊತ್ತಿಲ್ಲ. ಬಟ್ ಅವರು ಹಿಂದುತ್ವನ ಮೇನ್ ಬ್ಯಾಲೆನ್ಸ್ ಮಾಡ್ತಾ ಇರೋದು. ಕಾಂಗ್ರೆಸ್ಸು ಅವರು ಅದೇ ರಿಲಿಜಿಯನ್ ವೈಸ್ ಹೋಗ್ಬಾರ್ದು ಅಷ್ಟೇ, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅದು ಮ್ಯಾಟ್ರ್. ಆದರೆ ಆದರೂ ಹಿಂದುತ್ವ ಅನ್ನೋದು ಇಲ್ಲಿ ಇರಬೇಕು, ಹಿಂದೂನೇ ಫಸ್ಟು ಆಮೇಲೆ ಮಿಕ್ಕಿದ್ದಲ್ಲ. ಅದೇ ಪ್ರಧಾನಮಂತ್ರಿ ಯಾರಾಗ್ತಾರೋ ಗೊತ್ತಿಲ್ಲ, ಬಟ್ ಆದರೆ ಸಿ ಎಂ ಇವಾಗ ಅದೇನೋ ಇವರು ಇದ್ದ ಆದಿತ್ಯಾನಂದ ಅವ್ರು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆದರೆ ಇಂಡಿಯಾಗೆ ಮಸ್ತಾಗಿರುತ್ತೆ. ಯೋಗಿ ಆದಿತ್ಯನಾಥ್ ಮೋದಿ ತರ ಪಿ ಎಂ ಆಗ್ಬೇಕಂತೀರ? ಮೋದಿ ತರ ಅಲ್ಲ, ಅವರೇ ಬೇರೆ ಇವರೇ ಬೇರೆ. ಇವರಲ್ಲಿರೋದೇ ಬೇರೆ. ಪ್ರಧಾನಮಂತ್ರಿ ಆಗ್ಬೇಕು ಅವ್ರು ಅಂತ ಹೇಳ್ತಾರೆ, ನೆಕ್ಸ್ಟ್ ಆದರೆ ಅವ್ರು ಆಗ್ಬೇಕು. ಕ್ಯಾಂಡಿಡೇಟ್ ಇರೋದು ಅವರೇ ಬಿಡ್ರಿ, ಆ್ಯಕ್ಚುಲಿ ಮೋದಿ ಆಗ್ತಿದ್ದಂಗೆ. ಬಟ್ ಈ ಸತಿ 50-50 ಐತೆ, ಫುಲ್ ಒಂದೇ ಸರ್ಕಾರ ಆಗಲ್ಲ, ಮಿಶ್ರ ಆಗೇ ಆಗ್ತದ ಪಕ್ಕ. ಹಾಂ, ಮೋದಿ ಗೆಲ್ಲಲ್ಲ ಅಂತೀರ? 50-50 ಐತೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಆ 10% ವೇರಿಯೇಷನ್ ಆಗೇ ಆಗ್ತದೆ. ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ಅದೇ ಲಾಕ್ಡೌನ್ ಇಂದ ವಿಚಾರದಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಅದ್ರ ಕಂಪೇರ್ ಮಾಡಿದ್ರೆ ಓಕೆ. ಬೊಮ್ಮಯ್ಯವರು ಲಾಸ್ಟ್ ಅದು ಲಾಕ್ಡೌನಲ್ಲೇ ಬಂದಿದ್ದವ್ರು, ಅದಕ್ಕೆ ಮುಂಚೆ ಯಡಿಯೂರಪ್ಪ ಅವ್ರದ್ದು ಬಿಡ್ರಿ ಎದ್ದಿದ್ದೆ ಮಾಮೂಲಿ ಅವರು. ಅವರೇನು ಮಾಡಿಲ್ಲ, ಅವ್ರ ಕೈ ಕೆಳಗಿರೋರು ಒಂದಷ್ಟು ಮಾಡೋರು ಕೆಲಸ. ಯಾರು ನೆಕ್ಸ್ಟ್ ಈಗ 10 ತಿಂಗಳಲ್ಲಿ ಎಲೆಕ್ಷನ್ ಬಂದ್ರೆ ನಿಮ್ ಪ್ರಕಾರ ಒಂಥರ ಹೋಪ್ಫುಲ್ ಅನ್ಸೋದು ಯಾರು ಬೆಸ್ಟ್ ಸಿ ಎಂ ಆಗೋದಕ್ಕೆ? ಈಗ ಉಪೇಂದ್ರ ಇದಾರೆ, ಕೆ ಆರ್ ಎಸ್ ಪಾರ್ಟಿ ಇದೆ, ಆಮ್ ಆದ್ಮಿ ಬರ್ತಾ ಇದೆ, ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಆಗ್ಲೇ ಗೆದ್ದಿದ್ದಾರೆ, ಸಿ ಎಂ ಆಗಿದ್ದಾರೆ, ಎಲ್ಲ ಯಾರು ಬೆಸ್ಟ್ ಅಂತೀರ ಇಷ್ಟರಲ್ಲಿ? ಉಪೇಂದ್ರ ಅವ್ರು ಬರ್ತಾರೆ. ಅವ್ರು ಅಂದ್ರೆ ಅವ್ರದ್ದು ಪಾರ್ಟಿ ಯು ಪಿ ಪಿ ಇದೆಯಲ್ಲ, ಎಲ್ಲ ಕಡೆ ನಿಲ್ತಾ ಇದಾರೆ. ಅವರು ನಿಂತರೆ ಅವರೇ ಬಂದರೆ ಬೆಸ್ಟ್ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಅವ್ರದ್ದು ಐಡಿಯಾಸ್ ಇದೆ. ಅವ್ರು ಏನು ಹೇಳಕೊಟ್ಟವ್ರೆ ಅಂದರೆ ಅದೇ ಅವ್ರ ಪೇಜನ್ನು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನೀಟಾಗಿ. ಅವ್ರು ಹೇಳೋದೆ ಒಂದು ನಾನು ಬೇಕಾ ಬರ್ಬೋದು, ಬಟ್ ನನಗೆ ಗೊತ್ತಿರ್ಬೇಕು ಇವಾಗ ಈ ರೋಡು ನಾನು ಇಲ್ಲಿ ದಿನ ಓಡಾಡೋನು, ಇಲ್ಲಿ ಏನು ಮಾಡೋ ನಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿರೋ ನಾನು ಬಂದರೆ ನಡೀತದೆ. ಯಾರೋ ಒಬ್ಬ ಬಂದ್ಬಿಟ್ಟು ಏನೋ ರೋಡ್ ಹಿಂಗಾಗಿದ್ರೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಅವ್ರಿಗೆ ಅವರು ಹೇಳ್ತಾ ಇರೋದು ಅದೇನೆ, ಅವ್ರ ಪೇಜ್ನ ಫಾಲೋ ಮಾಡಿದ್ರೆ ಫುಲ್ ಐಡಿಯಾ ಸಿಗುತ್ತೆ. ಅವ್ರು ಹೇಳ್ತಾ ಇರೋದು ಕರೆಕ್ಟೆ, ಬಟ್ ಇಲ್ಲಿರೋ ಈ ರಾಜಕೀಯಕ್ಕೆ ಅವ್ರು ಬರೋಕೆ ಆಗಲ್ಲ, ಅದಂತೂ ಫಿಕ್ಸ್. ಅವ್ರದ್ದು ಕುಮಾರಣ್ಣನ ಥರ ಪಕ್ಷ ಆಗಬೇಕಂದ್ರೆ 20 ವರ್ಷ ಬೇಕು, ಯಾಕಂದ್ರೆ ಇಲ್ಲಿ ಜನ ಮೈಂಡ್ ಸೆಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸಿನಿಮಾದಲ್ಲಿ ಅವ್ರನ್ನ ಒಪ್ಕೊಂತಾರೆ, ಇದ್ರಾಗೆಲ್ಲ ಆಗಲ್ಲ. ಎಲ್ಲ ದೊಡ್ಡ ದೊಡ್ಡವ್ರೆ ಆಂಧ್ರದಲ್ಲಿ ಎಲ್ಲ ಕಡೆ ನೋಡಿದ್ದೀರಲ್ಲ, ಆಗಲ್ಲ. ಯಾರು ಗೆಲ್ಬೋದು ನಮ್ಮ ರಾಜ್ಯದಲ್ಲಿ ನೆಕ್ಸ್ಟ್ ಸಿ ಎಂ ಕ್ಯಾಂಡಿಡೇಟ್? ಸಿ ಎಂ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಯಾರು, ಯಾರು ಗೆಲ್ತಾರೆ ಅನ್ಸುತ್ತೆ? ಇವೆಲ್ಲ ನೋಡ್ತಾ ಇರೋ ಅದೇ ಬಿ ಜೆ ಪಿನೇ ಮತ್ತೆ ಬರ್ಬೋದು, ಅದೇ ಕುಮಾರಣ್ಣನೂ ಒಂದು ಪ್ರೆಷರ್ ಹಾಕ್ತವ್ರೆ. ಮಿಶ್ರ ಸರ್ಕಾರನೇ ಬರುತ್ತೆ ಅಂತ ಆಲ್ಮೋಸ್ಟ್ ಅನಿಸ್ತಾ ಐತೆ. ಅದೇ ಯಡಿಯೂರಪ್ಪ ಅವ್ರ ಮಗ ಅವ್ರು ಏನೋ ರೆಡಿ ಮಾಡ್ತಾವ್ರೆ ಅಂತ ಹಿಂದ್ಗಡೆಯಿಂದ ಬ್ಯಾಕ್ ಎಂಡಲ್ಲಿ ಅನಿಸ್ತಾ ಐತೆ. ಅದೇ ನಡೆಯೋದು. ಸುಮ್ಮನೆ ಯಡಿಯೂರಪ್ಪ ಮುಂದೆ ಇದ್ದರು, ಅವ್ರು ಏನೇ ಕೆಲಸ ಮಾಡೋಕ್ಕಾದ್ರೂ ಅವ್ರ ಮಗ ವಿಜಯೇಂದ್ರ ಹತ್ರನೇ ಹೋಗಬೇಕಾಯ್ತು. ಇವಾಗ ಅವರೇ ಮುಂದೆ ಬಂದ್ಬಿಡ್ತಾರೆ, ಸೀದಾ ತೆರೆಮೊರೆ ಬೇಡ, ಮುಂದಕ್ಕೆ ಬಂದ್ಬಿಡುವ ಅಂತ ಎಲ್ಲ ಪಕ್ಷದಲ್ಲಿ ಅದೇ ಮಾತುಕತೆ ನಡೀತಾ ಇದೆ ಅಂತ ನಮ್ಗೆ ಗೊತ್ತಾಗಿರೋದು. ಒಂದು ಸುಮ್ಮನೆ ಅವರೇ ನೆಕ್ಸ್ಟ್ ಸಿ ಎಂ ಅಂತ ಒಂದು. ನಮ್ಮ ಕ್ಷೇತ್ರ ನಮ್ಮ ಸಿ ಎಂ ಯಾರಪ್ಪ ನಮ್ಮ ವಾರ್ಡ್ ಇವರ ಅವ್ರೇನು ಅವ್ರೇನು ಅಷ್ಟು ಇದಿಲ್ಲ ಅಂದರೆ ಬರ್ತಾರೆ. ಅವರು ಡೆವಲಪ್ ಮಾಡಿರೋದು ಅಂತ ಜನ ಮಾತಾಡ್ತಾ ಇರೋದಂದ್ರೆ ಇಲ್ಲಿ ಆ ಕೆರೆ ಒಂದು ಬಿಟ್ಟರೆ ಇನ್ನೇನು ಅನಿಸ್ತಾ ಇಲ್ಲ ಅಷ್ಟು. ಇವಾಗ ಈ ರೋಡನ್ನು ತಗೊಳ್ಳಿ, ಇದು ಏನು ಗೌರ್ಮೆಂಟ್ ಮಾಡಿದ್ದಲ್ಲ, ಕಾರ್ಲೇನೆ ಮಾಡ್ಕೊಂಡಿರೋದು. ಆ ಬ್ರಿಡ್ಜನ್ನು ಗೌರ್ಮೆಂಟ್ ಮಾಡಿದ್ದಲ್ಲ, ಅದು ಕಾರ್ಲೇನೆ ಮಾಡ್ಕೊಂಡಿದ್ದು. ಆ ಕಂಪ್ನಿಯವ್ರು ಮಾಡ್ಕೊಂತಾರೆ, ಅವರೇ ಬಂದು ಅವರೇ ಡೆವಲಪ್ ಮಾಡ್ಕೊಂತಾರೆ, ಲಾಸ್ಟಿಗೆ ನಾವು ಅವ್ರಿಗೆ ಬಿಟ್ಕೊಡ್ತಾ ಇದ್ದೀರಿ, ಆಮೇಲೆ ಲಾಸ್ಟಿಗೆ ಅವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡತ್ತಾರೆ. ಆತ ನಮ್ಮದು ನಾವು ಮಾಡ್ಬಿಟ್ಟು ನಮ್ದಿದ್ದಯ್ಯ ಹೋಗಯ್ಯ ಅಂದರೆ ಹೋಗ್ತಾರೆ, ನಾವು ಬಿಟ್ಕೊಟ್ಬಿಟ್ಟು ಇವಾಗ ಹಂಗಾಗಿರೋ ಪರಿಸ್ಥಿತಿ ನಮ್ಗೆ.